ಮಂಗಳೂರು ದಸರಾಗೆ ಪ್ರೇರಣೆಯಾದ ಮತ್ತು ಮಂಗಳೂರು ದಸರಾ ಅನ್ನುವಂಥ ಕಲ್ಪನೆ ಹುಟ್ಟಿದ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಒಂದೊಂದೇ ಕಥೆಗಳು ಸ್ವತಃ ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿಯವರ ಆತ್ಮಕಥೆ ಸಾಲ ಮೇಲದ ಸಂಗ್ರಾಮದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದರಲ್ಲಿ ಎರಡನೆಯ ಕಥೆ ಅಂದರೆ ದೇವಸ್ಥಾನ ನಿರ್ಮಾಣ ಆಗುತ್ತೆ, ನವೀಕರಣ ಆಗುತ್ತೆ, ಆ 1991 ಹೊತ್ತಿಗೆ ಆ ನವೀಕರಣವಾದಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಕೂಡ ಬರುತ್ತೆ, ಅಂದರೆ ಸಂದರ್ಭ ಕೂಡ ಬರುತ್ತೆ. ಇಂಥ ಸಂದರ್ಭದಲ್ಲಿ ಆಗಿನ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಜನಾರ್ದನ ಪೂಜಾರಿ ಅವರು ಬಹಳ ರಾಜಕೀಯದಲ್ಲಿ ಉತ್ತುಗ್ಗದಿದ್ದಂಥ ಕಾಲ, ಅವತ್ತು ಅವರು ಯೋಚನೆ ಮಾಡಿದ್ದಂಥದ್ದು ಸ್ವತಃ ರಾಜೀವ್ ಗಾಂಧಿಯವರೇ ಬಂದು ಈ ಒಂದು ದೇವಸ್ಥಾನಕ್ಕೆ ಮೂರ್ತ ರೂಪ ಕೊಡಬೇಕು, ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಅವರಿಗೊಂದು ಆಮಂತ್ರಣವನ್ನು ಕೂಡ ಕೊಡ್ತಾರೆ, ಅತಿಥಿಯಾಗಿ ಬಂದು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾರೆ. ಆದರೆ ಇಂಥ ಸಂದರ್ಭದಲ್ಲಿ ಆ ಒಂದು ರಾಜೀವ್ ಗಾಂಧಿಯವರು ದೇವಸ್ಥಾನದ ಉದ್ಘಾಟನೆಗೆ ಬರಬಾರದು ಅಂತ ಒಂದಷ್ಟು ಜನ ಅವರನ್ನು ತಡೆದಿದ್ರು ಅನ್ನುವಂಥದ್ದನ್ನು ಅವರು ಪುಸ್ತಕದಲ್ಲಿ ಉಲ್ಲೇಖವನ್ನು ಮಾಡ್ತಾರೆ. ಯಾಕಾಗಿ ತಡೆದಿದ್ರು ಅಂದರೆ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪೂಜಾರಿಯವರು ಒಂದಷ್ಟು ಕಲ್ಲ ಹಣವನ್ನು ಬಳಕೆ ಮಾಡಿದ್ದಾರೆ, ಬೇರೆ ಬೇರೆ ಮೂಲಗಳಿಂದ ಅವರು ಹಣವನ್ನು ತೆಗೆದುಕೊಂಡಿದ್ದಾರೆ, ಆ ಹಣವನ್ನು ಬಳಸಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಈ ದೇವಸ್ಥಾನದ ಉದ್ಘಾಟನೆಗೆ ಕಾಂಗ್ರೆಸ್ನ ಆ ಕಾಲದ ಮೇರು ನಾಯಕ ರಾಜೀವ್ ಗಾಂಧಿ ಅವರು ಹೋಗಲೇಬಾರದು ಅಂತ ಒಂದಷ್ಟು ಜನ ಅವರನ್ನು ತಡೆದಿದ್ರಂತೆ. ಈ ಸಂದರ್ಭದಲ್ಲಿ ಸ್ವತಃ ರಾಜೀವ್ ಗಾಂಧಿಯವರೇ ಜನಾರ್ದನ ಪೂಜಾರಿಯವರನ್ನು ಕರೆದು ಅವರ ಬಳಿ ಒಂದಷ್ಟು ವಿಚಾರಗಳನ್ನು ಕೇಳದಂಥ ಸಂದರ್ಭದಲ್ಲಿ ಸ್ವತಃ ಪೂಜಾರಿಯವರ ಪ್ರಾಮಾಣಿಕತೆ ಮತ್ತು ಪೂಜಾರಿಯವರ ಆ ರಾಜಕೀಯದ ನಿಲುವುಗಳ ಬಗ್ಗೆ ಆ ಗಾಂಧಿ ಕುಟುಂಬಕ್ಕೆ ಬಹಳಷ್ಟು ಗೊತ್ತಿತ್ತು. ಹಾಗಾಗಿ ಅವರ ಬಗ್ಗೆ ತಿಳಿದುಕೊಂಡಾಗ ಪೂಜಾರಿಯವರು ಹೇಳಿದ್ದಂಥದ್ದು ಒಂದೇ, ಈ ಒಂದು ದೇವಸ್ಥಾನ ನಿರ್ಮಾಣಕ್ಕೆ ಸಮಾಜದ ಒಂದಷ್ಟು ದಾನಿಗಳಿಂದ ನೆರವನ್ನು ಪಡೆದಂಥದ್ದು ಮತ್ತು ಬೇರೆ ಬೇರೆ ಕಡೆಗಳು ಸಾರ್ವಜನಿಕವಾಗಿ ಪಡೆದಂಥದ್ದು ಮತ್ತು ಭಿಕ್ಷುಕನ 5 ಪೈಸೆಯ ಕತೆ, ಅದು ಶಿವನೇ ಸಾಕ್ಷಾತ್ ಅದಕ್ಕೆ ಕೊಟ್ಟಂತಹ ಒಂದು ನೆರವಿನ ಕಥೆಗಳೆಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ರು. ಕೊನೆಗೆ ಜನ ಈ ಒಂದು ದೇವಸ್ಥಾನದ ಲೋಕಾರ್ಪಣೆಗೆ ಸ್ವತಃ ರಾಜೀವ್ ಗಾಂಧಿ ಅವರು ಬರ್ತಾರೆ. ರಾಜೀವ್ ಗಾಂಧಿ ಅವರು ಆಗಮಿಸಿ 1991 ಫೆಬ್ರವರಿ 8 ಕುದ್ರೋಳಿಯ ನವೀಕೃತ ಗೋಕರ್ಣನಾಥೇಶ್ವರ ದೇವಸ್ಥಾನ ಉದ್ಘಾಟನೆ ಕೂಡ ಆಗುತ್ತೆ. ಆವತ್ತು ಅದೇ ವರ್ಷ ಹುಟ್ಟಿದಂಥ ಅದ್ಭುತವಾದ ಕಲ್ಪನೆ ಮಂಗಳೂರು ದಸರಾ, ನವದುರ್ಗೆಯರನ್ನು ಪ್ರತಿಷ್ಠಾಪನೆ ಮಾಡಿ ಮಂಗಳೂರು ದಸರಾ ಅನ್ನುವಂಥ ಕಲ್ಪನೆ ಹುಟ್ಟಿದಂಥ ಸಂದರ್ಭದಲ್ಲಿ ಆ ದಸರಾದ ಕಲ್ಪನೆಗೆ ಆ ಒಂದು ಮೂರ್ತ ರೂಪವನ್ನು ಕೊಡ್ತಾರೆ. 1991 ಇವತ್ತು ಕೂಡ ಆ ದಸರಾ ಮುಂದುವರೆದುಕೊಂಡು ಬಂದಿದೆ. ಆ ದಸರಾಕ್ಕೆ ಯಾವುದೇ ಅಡೆತಡೆಗಳಿಲ್ಲ, ಸರ್ಕಾರದ ಅನುದಾನಗಳಿಲ್ಲ, ರಾಜಾಶ್ರಯಗಳಿಲ್ಲ, ಕೇವಲ ಅಲ್ಲಿನ ಸಾರ್ವಜನಿಕರ ಹಣ ಮತ್ತು ಸ್ಥಳೀಯವಾಗಿ ಕೊಟ್ಟಂತಹ ದಾನಿಗಳು ಕೊಟ್ಟಂತಹ ಹಣದಿಂದಲೇ ಬಹಳ ಅದ್ಧೂರಿಯಾಗಿ ಮಂಗಳೂರು ದಸರಾ ನಡ್ಕೊಂಡು ಬರ್ತಾ ಇದೆ. ಮಂಗಳೂರಿನ ರಾಜಬೀದಿಗಳು ಬಹಳ ವೈಭವದಿಂದ ಕಂಗೊಳಿಸುತ್ತೆ. ಒಂದು ಹಂತಕ್ಕೆ ಸ್ವರ್ಗವೇ ಧರೆಗಿಳಿದು ಬಂದಂತಹ ಅನುಭವವನ್ನು ಕಟ್ಟಿಕೊಡ್ತಾ ಇರತಕ್ಕಂಥದ್ದು ಮಂಗಳೂರು ದಸರಾ. ಆ ಮಂಗಳೂರು ದಸರಾದ ಮೂಲ ಪ್ರೇರಣೆಯಾಗಿರುವಂತಹ ದೇವಸ್ಥಾನ ಕುದ್ರೋಳಿಯ ಗೋಕರ್ಣನಾಥ ದೇವಸ್ಥಾನ. ಹಾಗಾಗಿ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಯಾವೆಲ್ಲ ರೀತಿಯ ಆರ್ಥಿಕ ಸಂಕಷ್ಟಗಳು ಬಂದಿದೆ, ಆ ಆರ್ಥಿಕ ಸಂಕಷ್ಟಗಳನ್ನು ಮೆಟ್ಟಿ ನಿಂತು ಒಂದಷ್ಟು ಸಾರ್ವಜನಿಕ ಹಣ ಅದೃತಿ ಬೇರೆ ಬೇರೆ ರೀತಿಯಾಗಿ ಅದನ್ನು ತೆಗೆದುಕೊಂಡು ಬಂದು ಯಾವ ರೀತಿಯಾಗಿ ಆ ದೇವಸ್ಥಾನವನ್ನು ಕಟ್ಟಿದ್ರು ಜನಾರ್ದನ ಪೂಜಾರಿ ಅನ್ನುವಂಥವ್ರೆ ಅನ್ನುವಂಥದ್ದೇ ಅವರ ಸಾಲ ಮೇಳದ ಸಂಗ್ರಾಮ ಅನ್ನುವಂಥವರ ಆತ್ಮಕಥೆಯಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆ ಬಳಿಕ ಬಹಳ ದೊಡ್ಡ ದೊಡ್ಡ ರಾಜಕಾರಣಿಗಳು ಕರಾವಳಿಯ ಈ ದೇವಸ್ಥಾನಕ್ಕೆ ಬಂದು ಹೋಗಿದ್ದರು. ಒಂದಷ್ಟು ಅನಿಷ್ಟಗಳ ವಿರುದ್ಧವೂ ಕೂಡ ಜನಾರ್ದನ ಪೂಜಾರಿ ಅವರು ಈ ದೇವಸ್ಥಾನದಲ್ಲಿ ಒಂದಷ್ಟು ಕ್ರಾಂತಿಗಳನ್ನು ಮಾಡಿದ್ರು. ಆ ಎಲ್ಲ ಕ್ರಾಂತಿಗಳ ಪರಿಣಾಮ ಇವತ್ತು ಜಗದ್ವಿಖ್ಯಾತವಾಗಿ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರ ಎದ್ದು ನಿಂತಿದೆ. ಅದರ ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಮಂಗಳೂರು ದಸರಾದ ಕಾರಣಕ್ಕೋಸ್ಕರ ಕುದ್ರೋಳಿಗೆ ಬರುವಂತಹ ಜನರ ಸಂಖ್ಯೆಯು ಕೂಡ ಹೆಚ್ಚಿದೆ. ಈ ಬಾರಿಯೂ ಕೂಡ ಅದೇ ಸಂಭ್ರಮ ಮನೆ ಮಾಡಿದೆ. ಸುಮಾರು 15-20 ಲಕ್ಷ ಜನ ದಸರಾ ಅಂತ್ಯವಾಗುವ ಹೊತ್ತಿಗೆ ಈ ಒಂದು ಮಂಗಳೂರಿನ ಕುದ್ರೋಳಿ ದಸರಾಕ್ಕೆ ಬಂದು ಹೋಗಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಒಟ್ಟು ಇದು ಈ ಒಂದು ದಸರಾದ ದಸರಾಗೆ ಒಂದು ಪ್ರಖ್ಯಾತಿಯನ್ನು ತಂದುಕೊಟ್ಟಂತಹ ಕುದ್ರೋಳಿಯ ಗೋಕರ್ಣನಾಥೇಶ್ವರ ಕ್ಷೇತ್ರದ ಒಳಗಿನ ಅಂದರೆ ಈ ಹಿಂದಿನ ಒಂದಷ್ಟು ಕಥೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.